ಲಾರಿಯೊಂದು ಅತಿ ವೇಗವಾಗಿ ಮುನ್ನುಗ್ಗಿ ಬಂದು ಮುಂದಿನಿಂದ ಹೋಗ್ತಾ ಇದ್ದ ಪಿಕಪ್ ವಾಹನಕ್ಕೆ ಸವರಿಕೊಂಡು ಹೋದ ಘಟನೆ ಪಡುಬಿದ್ರಿಯ ಮುಖ್ಯಪೇಟೆಯಲ್ಲಿ ನಡೆದಿದೆ. ಈ ಸಂದರ್ಭ ಲಾರಿಯಲ್ಲಿದ್ದ ಜೋಳವು ರಸ್ತೆಯಲ್ಲೆಲ್ಲ ಚಿಲ್ಲಿತು. ರಸ್ತೆಯಲ್ಲೆಡೆ ಹರಡಿದ್ದ ಜೋಳವನ್ನ ಕೆಲವರು ಕೊಂಡು ಹೋಗ್ತಾ ಇದ್ದ ದೃಶ್ಯ ಕಂಡು ಬಂತು. ಉಡುಪಿ ಕಡೆಯಿಂದ ಪಿಕಪ್ ವಾಹನವೊಂದು ಮಂಗಳೂರು ಕಡೆಗೆ ಹೋಗ್ತಾ ಇತ್ತು. ಇದರ ಹೀತಿನಿಂದ ಜೋಳ ಹೇರಿಕೊಂಡು ಬಂದ ಲಾರಿ ಚಾಲಕ ನಿಯಂತ್ರಣ ಕಳೆದುಕೊಂಡಂತೆ ಮುನ್ನುಗ್ಗಿ ಪಿಕಪ್ ವಾಹನಕ್ಕೆ ಸವರಿಕೊಂಡು ಹೋಗಿದ. ಇದರ ಪರಿಣಾಮ ಲಾರಿಯಲ್ಲಿದ್ದ ಜೋಳ ತುಂಬಿದ ಬ್ಯಾಗ್ ಹರಿದು ಜೋಳ ರಸ್ತೆಯಲ್ಲೆಡೆ ಚೆಲ್ಲಿ ಹೋಗಿದೆ. ಸ್ಥಳದಲ್ಲಿ ಲಾರಿಯನ್ನ ನಿಲ್ಲಿಸದೆ ಪರಾರಿಯಾಗಲು ಯತ್ನಿಸಿದ ಲಾರಿಯನ್ನ ಪಿಕಪ್ ಚಾಲಕ ಬಂಟರ ಸಂಘದ ಬಳಿ ತಡೆದು ನಿಲ್ಲಿಸುವಲ್ಲಿ ಸಾರ್ವಜನಿಕರು ಸಫಲರಾಗಿದ್ದಾರೆ. ಬಹುತೇಕ ಜೋಳ ವಾಹನದಡಿಗೆ ಬಿದ್ದು ನಾಶವಾಗಿದೆ. ಸ್ಥಳಕ್ಕೆ ಪಡುಬಿದ್ರೆ ಪೊಲೀಸರು ಆಗಮಿಸಿದ್ದಾರೆ.